ಜನರ ಅನುಕೂಲಕ್ಕಾಗಿ ಲಾಕ್ಡೌನ್ ನಿಯಮದಲ್ಲಿ ಸಡಿಲಿಕೆ ಮಾಡಲಾಗಿದೆ. ಆದರೆ ಅನ್ಲಾಕ್ ವಿನಾಯಿತಿ ದುರುಪಯೋಗವಾಗ್ತಾ ಇದೆ, ದುರುಪಯೋಗ ಪಡಿಸಿದಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆಯಾಗುತ್ತೆ ಅಂತ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮದುವೆಗೆ 40 ಜನರಿಗೆ ಅವಕಾಶವನ್ನು ನೀಡಲಾಗಿದೆ, ಆದರೆ ನಿಯಮವನ್ನು ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಗಳಿಗೆ ಅವಕಾಶವಿಲ್ಲದಿದ್ರೂ ಸಮಯ ಸಮಾರಂಭ ನಡೀತಾ ಇದೆ. ಸಂಘಟಕರು ಸಾರ್ವಜನಿಕ ಆರೋಗ್ಯದಿಂದ ಚೆಲ್ಲಾಟವಾಡ್ತಾ ಇದ್ದಾರೆ. ಕಾನೂನು ಎಲ್ಲರಿಗೂ ಕೂಡ ಸಮಾನ ಆಗಿದೆ, ಎಲ್ಲರೂ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು, ನಿಯಮ ಮೀರಿ ವರ್ತಿಸುವವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಡಿಸಿ ಜಿ ಜಗದೀಶ್ ಮಾತಾಡ್ತಾ ಇದ್ದೇನೆ. ಕರೋನಾ ಎರಡನೇ ಅಲೆ ಕಡಿಮೆ ಆದ ನಂತರ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಬಂದಿದ್ದೇನೆ. ಬಹಳ ಮುಖ್ಯವಾಗಿ ಸರ್ಕಾರ ನಮ್ಮ ಜಿಲ್ಲೆಗೆ ನಿರ್ಬಂಧವನ್ನು ಸಡಿಲ ಮಾಡಿದೆ. ಇದು ನಿರ್ಬಂಧವನ್ನು ಸಡಿಲ ಮಾಡಿರುವಂಥದ್ದು ಸರ್ಕಾರವೇ ಹೊರತು ಕರೋನಾ ಅಲ್ಲ. ಆದ್ದರಿಂದ ಸರ್ಕಾರದ ನಿರ್ಬಂಧ ಏನು ತೆರವಾಗಿದೆ, ಈ ನಿರ್ಬಂಧವನ್ನು ಸರ್ಕಾರದ ಆದೇಶ ಹೇಗಿದೆ ಹಾಗೆ ನಾವು ಮಾಡಿದರೆ ಒಳ್ಳೆಯದಾಗ್ತದೆ. ನಾನು ಈಗಾಗಲೇ ನೋಡ್ತಾ ಇದ್ದೇನೆ, ಕೆಲವರು ನಿರ್ಬಂಧಗಳನ್ನು ಮಿಸ್ಯೂಸ್ ಮಾಡುವಂಥದ್ದಾಗ್ತಾ ಇದೆ. ಯಾರು ಮಿಸ್ಯೂಸ್ ಮಾಡ್ತಾರೆ ಅದರಿಂದಾಗಿ ಸಾರ್ವಜನಿಕರು ಎಲ್ಲರಿಗೂ ಸಹ ತೊಂದರೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈಗಲೂ ಅಷ್ಟೇ, ಮದುವೆ 40 ಜನರಿಗೆ ಮಾಡಿ ಅಂದರೆ ಅದಕ್ಕಿಂತ ಹೆಚ್ಚು ಜನರಿಗೆ ಮಾಡುವಂಥದ್ದು, ಬಸ್ಸಲ್ಲಿ 50% ಜನ ಹೋಗಿ ಅಂದರೆ ಅದಕ್ಕಿಂತ ಹೆಚ್ಚು ಜನ ಹೋಗ್ತಾ ಇರುವಂಥದ್ದು, 5 ಗಂಟೆವರೆಗೂ ಹೋಟೆಲ್ನಲ್ಲಿ ಕೂತು ತಿನ್ನಲಿಕ್ಕೆ ಅವಕಾಶ ಕೊಟ್ಟಿದೆ ಅಂದರೆ 6 ಗಂಟೆವರೆಗೂ ಮಾಡ್ತಾ ಇರುವಂಥದ್ದು, ಇದೆಲ್ಲ ಸರಿಯಾದ ಕ್ರಮ ಅಲ್ಲ. ಆಮೇಲೆ ಒಂದಿಷ್ಟು ಕಾರ್ಯಕ್ರಮಗಳನ್ನು, ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬಾರ್ದಂತ ಸರ್ಕಾರ ಹೇಳಿದೆ, ಆದರೆ ಕಾರ್ಯಕ್ರಮಗಳ ಆಯೋಜನೆ ನಡೀತಾನೆ ಇದೆ. ದಿನನಿತ್ಯ ಪೇಪರ್ ತೆಗೆದ್ರೆ ಸಾಕು, ಆ ಸಂಘ ಸಂಸ್ಥೆಯವರು ಅಲ್ಲಿ ಮಾಡಿದರು, ಇವರು ಇದು ಮಾಡಿದರು, ಈ ಪಕ್ಷದವರು ಇಲ್ಲಿ ಕಾರ್ಯಕ್ರಮ ಮಾಡಿದರು, ಈ ಪಕ್ಷದವರು ಪ್ರತಿಭಟನೆ ಮಾಡಿದರು, ಇವೆಲ್ಲವಕ್ಕೂ ಎಲ್ಲಿದೆ ಪರ್ಮಿಷನ್, ಎಲ್ಲಿದೆ, ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಡಲಿಕ್ಕಾದರೂ ಅವಕಾಶ ಯಾರಿಗಿದೆ, ಜಿಲ್ಲಾಡಳಿತಕ್ಕೆ ಅವಕಾಶ ಇಲ್ಲ ಅಂದಮೇಲೆ ಇನ್ಯಾರು ಪರ್ಮಿಷನ್ ಕೊಟ್ಟಿರ್ತಾರೆ? ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥವರು ಸಾರ್ವಜನಿಕರ ಜೀವನದಲ್ಲಿ ತೊಂದರೆ ಕೊಡಲಿಕ್ಕೆ ಆಗ್ತಾ ಇದೆ ಅನ್ನುವಂಥ ಮನೋಭಾವ ಎಲ್ಲರಿಗೂ ಬರ್ತದೆ. ಆಮೇಲೆ ಕಾನೂನು ಸಣ್ಣವರಿಗೆ ದೊಡ್ಡವರಿಗೆ ಎಲ್ಲರಿಗೂ ಒಂದೇನೆ. ಹಾಗಾಗಿ ಜಿಲ್ಲಾಧಿಕಾರಿಯಾಗಿ ನಾನು ಕಾನೂನು ಪಾಲನೆ ಮಾಡಿದರೆ ಸಾರ್ವಜನಿಕರು ಅವರು ಕಾನೂನು ಪಾಲನೆ ಮಾಡ್ತಾರೆ, ಜನಪ್ರತಿನಿಧಿಗಳು ಅವರು ಕಾನೂನು ಪಾಲನೆ ಮಾಡಿದರೆ ಅವ್ರ ಫಾಲೋಯರ್ಸ್ ಕಾನೂನು ಪಾಲನೆ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಸಹ ಸರ್ಕಾರದ ಆದೇಶ ಏನಿದೆ ಅದನ್ನು ಪಾಲನೆ ಮಾಡಲೇಬೇಕಾಗ್ತದೆ. ಈಗ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಹೊರಟಿರುವಂಥದ್ದು, ಯಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ, ಅನುಮತಿ ಇಲ್ಲದೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅಂತವರು ಯಾರೇ ದೊಡ್ಡವರಾದರೂ ಸಹ ಖಂಡಿತ ಕ್ರಮವನ್ನು ಜರುಗಿಸ್ತೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರೂ ಸಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಾರದು. ಈಗೇನು ಸರ್ಕಾರ 7ನೇ ತಾರೀಕುವರೆಗೂ ನಿರ್ಬಂಧಗಳನ್ನು ಹೊರಡಿಸಿದೆ, ಅಲ್ಲಿವರೆಗೂ ಯಾರೂ ಸಹ ಕಾರ್ಯಕ್ರಮ ಆಯೋಜನೆ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತೇನೆ. ಮನವಿಗೂ ಸಹ ಯಾರು ಬೆಲೆ ಕೊಡೋದಿಲ್ಲ, ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸ್ತೇವೆ. ನಮ್ಮ ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ, ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಯಾರು ಉಲ್ಲಂಘನೆ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಂಥವ್ರ ಮೇಲೆ ಕಠಿಣವಾಗಿ ಕ್ರಮ ಜರುಗಿಸಬೇಕು, ಎಪಿಡೆಮಿಕ್ ಆ್ಯಕ್ಟ್ ಪ್ರಕಾರ ಮೊಕದ್ದಮೆಯನ್ನು ದಾಖಲು ಮಾಡಬೇಕಂತ ಸೂಚನೆಯನ್ನು ನೀಡಿದ್ದೇನೆ, ಅದು ಆಗ್ತದೆ.